ಹಾಯ್ ಎಲ್ಲ ನಮಸ್ಕಾರ, ನೀವು ನೋಡ್ತಾರೆ ಲೇಡ್ ಕ್ರಿಕೆಟ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ವೀಡಿಯೋ ನೋಡ್ತಾರೆ ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗ್ತಾ ಬಂದಿಂತ ಈ ಮೂಲಕ ತಿಳಿಸ್ತಾ ಇನ್ನು ವೀಡಿಯೋ ಟಾಪಿಕ್ಗೆ ಹೋಗ್ತಾ ಇದ್ದೀನಿ. ಇನ್ನು ನಮ್ಮ ಆರ್ ಸಿ ಬಿಯ ರೆಕಾರ್ಡು ಬ್ರೇಕ್ ಆಗಿದೆ ಅಂತ ಹೇಳ್ಬೋದು. ಇನ್ನು ಆರ್ ಸಿ ಬಿ ರೆಕಾರ್ಡು ಬ್ರೇಕ್ ಆಗಿದೆ, ಎಷ್ಟು ಇಂಡಿವಿಜುವಲ್ ಟೀಮ್ ಸ್ಕೋರ್ ದಾಖಲೆಯನ್ನು ಮುರಿದಿದ್ದಾರೆ ಅಂತ ಹೇಳ್ಬೋದು ಇನ್ನು ಎಸ್ ಆರ್ ಎಸ್ ಟೀಮ್ ಅವರು. ಮತ್ತು ಇವತ್ತು ಕೂಡ ಈಗ ಎಮ್ ಐ ಕೂಡ ಇನ್ನೂರು ಏನಾದ್ರು ಚೇಂಜ್ ಮಾಡೋ ಅಷ್ಟು ಬಂತು ಅಂದರೆ ಅದು ಕೂಡ ಎರಡು ಟೀಮ್ಗಳ ಎಷ್ಟು ರನ್ ಕೂಡ ಆಗೋದು ಅಲ್ಲಿ ಅನುಮಾನನೇ ಇಲ್ಲ ಅಂತ ಹೇಳ್ಬೋದು. ಈಗ ಎಮ್ ಐ ಅವರು ಯಾವ ಥರ ರೆಸ್ಪಾನ್ಸ್ ಮಾಡ್ತಾರೆ ಅಂತ ಕಾದು ನೋಡೋಕ್ಕಾಯಿದೆ. ಈಗ ಒಂದು ರೆಕಾರ್ಡ್ ಅಂತೂ ಈಗ ಬ್ರೇಕ್ ಆಗಿದೆ, ಮತ್ತು ಎಸ್ ಆರ್ ಎಚ್ ಕಡೆ ಕೂಡ ರೆಕಾರ್ಡ್ಗಳ ಸುರಿಮೆನೇ ಆಗಿದೆ ಅಂತ ಹೇಳ್ಬೋದು. ಅವ್ರದ್ದು ಕೂಡ ಎಷ್ಟು ರೆಕಾರ್ಡ್ಗಳಲ್ಲಿ ಒಂದಾಗಿದೆ, ಮತ್ತು ಅವ್ರ ಕಡೆ ಫಾಸ್ಟೆಸ್ಟ್ 50 ಕೂಡ ಆಗಿದೆ ಅಂತ ಹೇಳ್ಬೋದು. ಅವ್ರ ಕಡೆ ಫಾಸ್ಟೆಸ್ಟ್ 50 ಕೂಡ ಯಾರೂ ಬಾರಿಸಿರಲಿಲ್ಲ, ಅದು ಕೂಡ ಈಗ ಮೊದಲಾಗಿದೆ ಅಂತಲೇ ಹೇಳ್ಬೋದು. ಇನ್ನು ನೋಡ್ತಾ ಇದ್ದರೆ ಎಸ್ ಆರ್ ಎಚ್ ಕೂಡ ರೆಕಾರ್ಡ್ಗಳಾಗಿದೆ, ಮತ್ತು ಐ ಪಿ ಎಲಲ್ಲೂ ಕೂಡ ಇದು ದೊಡ್ಡ ರೆಕಾರ್ಡ್ ಅಂತಲೇ ಹೇಳ್ಬೋದು. ಇದು ಇದನ್ನು ಬ್ರೇಕ್ ಮಾಡೋದಕ್ಕೆ ಈಗ ಸಾಧ್ಯ ಆಗೋದೇ ಇಲ್ಲ ಅಂತಲೇ ಹೇಳ್ಬೋದು, ಮತ್ತು ಇದನ್ನು ಬೇರೆ ಟೀಮ್ಗಳು ಕೂಡ ಸಾಧ್ಯ ಮಾಡೋದು ಕಷ್ಟ ಅಂತಲೇ ಹೇಳ್ಬೋದು. ಮತ್ತು ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗ್ತಾ ಬಂದಿತ್ತು. ಇನ್ನು ಈ ಮೂಲಕ ತಿಳಿಸ್ತಾ ಯಾರೆಲ್ಲ ವಿಡಿಯೋ ನೋಡ್ತೀರ ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಈ ರೆಕಾರ್ಡ್ನ ತಿರ್ಗಾ ಮತ್ತೊಮ್ಮೆ ಆರ್ ಸಿ ಬಿ ಬ್ರೇಕ್ ಮಾಡುತ್ತೆ ಇಲ್ವಂತ ಕಮೆಂಟ್ ಮಾಡಿದ್ದಾರೆ, ಕಮೆಂಟ್ ಮಾಡ್ತಾ ಬನ್ನಿ. ಮತ್ತು ಈ ಆರ್ ಸಿ ಬಿ ಅವರು ತಿರ್ಗಾ ಎಮ್ ಐ ಮೇಲೆ ಈ ರೆಕಾರ್ಡ್ನ ಚೇಂಜ್ ಮಾಡ್ಬೋದು ಇಲ್ಲ ಅಂತ ಕಮೆಂಟ್ ಮಾಡಿ.